ಸಿದ್ದರಾಮಯ್ಯಗೆ ನರೇಂದ್ರ ಮೋದಿ ಹೆಸರು ಹೇಳೋ ಯೋಗ್ಯತೆ ಇಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನರೇಂದ್ರ ಮೋದಿ ಅವರನ್ನ ಇಡಿ ದೇಶವೇ ಮೆಚ್ಚಿದೆ ಸೂರ್ಯನ ಮೇಲೆ ಉಗುಳಿದ್ರೆ ವಾಪಸ್ ನಮ್ಮ ಮುಖಕ್ಕೆ ಬೀಳುತ್ತೆ ಮೋದಿ ಅವರನ್ನ ಬೈದ್ರೆ ದೊಡ್ಡ ಲೀಡರ್ ಆಗ್ತೀನಿ ಅನ್ನೋ ಭ್ರಮೆಯಲ್ಲಿದ್ದಾರೆ ಒಬ್ಬ ರಾಜಕಾರಣಿ ಒಂದೇ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಆ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಆ ಕ್ಷೇತ್ರದ ಜನರ ಮನ ಗೆದ್ದು ಮತ್ತದೇ ಕ್ಷೇತ್ರದಲ್ಲಿ ಬಂದು ಚುನಾವಣೆಗೆ ನಿಲ್ಲಬೇಕು ಚಾಮುಂಡೇಶ್ವರಿ ಸೋತ್ರು ಬದಾಮಿಯಲ್ಲಿ ಸೋಲಿನ ಭಯ ಇದೆ ಹೀಗಾಗಿ ಕೋಲಾರಕ್ಕೆ ಬಂದಿದ್ದಾರೆ ಅಲ್ಲಿ ನಿಲ್ತಾರೋ ಇಲ್ವೋ ಗೊತ್ತಿಲ್ಲ ತಾನೊಬ್ಬ ದೊಡ್ಡ ಲೀಡರ್ ಅಂತ ತೋರಿಸ್ಕೊಳ್ಳೋಕೆ ಈ ರೀತಿ ಮಾಡ್ತಾ ಇದ್ದಾರೆ ರಾಯಚೂರಿನಲ್ಲಿ ಸಿದ್ದು ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರ ಹಾಕಿದ್ರು ರಾಮಯ್ಯಗೆ ನರೇಂದ್ರ ಮೋದಿ ಹೆಸರೇಳಕ್ಕೆ ಯೋಗ್ಯತೆನೇ ಇಲ್ಲ ಅಯೋಗ್ಯ ಏಕೆಂತಂದ್ರೆ ಇಡೀ ಪ್ರಪಂಚನೇ ಮೆಟ್ಟಿದೆ ಇದೆ ನರೇಂದ್ರ ಮೋದಿ ಏನು ಬೇರೆ ಬೇರೆ ದೇಶಗಳಲ್ಲಿ ಮುಸಲ್ಮಾನ್ ರಾಷ್ಟ್ರ ಇರಬಹುದು ಕ್ರಿಶ್ಚಿಯನ್ ರಾಷ್ಟ್ರ ಇರಬಹುದು ಆ ರಾಷ್ಟ್ರಗಳಲ್ಲಿ ಇರುವಂತಹ ಗುಂಪುಗಾರಿಕೆ ಅವರ ದ್ವೇಷಗಳನ್ನ ಜೋಡಿಸಂತ ಒಬ್ಬ ಮಹಾನ್ ನಾಯಕ ವಿಶ್ವ ನಾಯಕ ನರೇಂದ್ರ ಮೋದಿ ಅದಕ್ಕೆ ಸೂರ್ಯನ ಉಗುಳು ಬಿಟ್ರೆ ಏನೋ ನಾನು ದೊಡ್ಡ ಲೀಡರ್ ಆಗ್ತೀನಿ ಅನ್ನೋದು ಲಗ್ತದೆ ಸೂರ್ಯನೇ ಆ ಉಗುಳು ತನ್ನ ಮೈ ಮೇಲೆ ಬೀಳುತ್ತೆ ಅಂತ ಮೈ ಮೇಲೆ ಜ್ಞಾನ ಇಂದ ಪರಿಜ್ಞಾನ ಇಂದನೇ ಸಿದ್ದರಾಮಯ್ಯ ಈ ರೀತಿ ಮೋದಿ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ ನಾಳೆ ದಿನ ಗೊತ್ತಾಗುತ್ತೆ ಚುನಾವಣೆಗೆ ಯಾಕೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಹುಡುಕಾಡ್ತಿದ್ದಾರೆ ಯಾವ ಸೀಟಿಗೆ ಯಾವ ಕ್ಷೇತ್ರ ಯಾವ ಕ್ಷೇತ್ರ ಯಾವ ಕ್ಷೇತ್ರ ಯಾವಾಗಲೂ ಒಬ್ಬ ರಾಜಕಾರಣಿ ತಾನು ಒಂದು ಕ್ಷೇತ್ರದ ನಿಂತ ಮೇಲೆ ಆ ಕ್ಷೇತ್ರ ಡೆವಲಪ್ ಮಾಡಿ ಆ ಜೆ ಕ್ಷೇತ್ರ ಜನರನ್ನ ಮನಸ್ಸನ್ನು ಒಲಿಸಿ ಮತ್ತೆ ಅಲ್ಲೇ ಬಂದು ನಿಂತ್ಕೋಬೇಕು ನೋಡಿ ಇಷ್ಟನ್ನು ಕೆಲಸ ಮಾಡಿದ್ದೀನಿ ಮತ್ತೆ ನನಗೆ ಓಟ್ ಕೊಡಿ ಚಾಮುಂಡೇಶ್ವರಿ ಸೋಲಿಸಿದ್ರು ಬಾದಾಮಿಗೆ ಹೋದ್ರು ಬಾದಾಮಿಯಲ್ಲಿ ಭಯ ಈಗ ಅವರಿಗೆ ಮತ್ತೆ ಸೋಲ್ತೀನಿ ಅಂತ ಅದಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ ಕೋಲಾರಕ್ಕೆ ಅಲ್ಲೂ ಗೊತ್ತಿಲ್ಲ ನಿಲ್ತಾರೋ ಬಿಡ್ತಾರೋ ಅಂತ ಹಾಗಾಗಿ ಅಲೆಮಾರಿಗೆ ತನಗೆ ನಾನೇ ನಾಯಕ ಅಂತ ತೋರಿಸ್ಕೊಳ್ಳೋಕೆ ಮೋದಿಯವ್ರನ್ನ ಟೀಕೆ ಮಾಡಿ